हाय फ्रेंड्स, वेलकम बैक टू दिस चैनल। इवत्तिन एमसीयू मूवी ब्लैक पैंथर कथे स्टार्ट आगते आफ्रिकाद वकांडा देशदिंद। अल्लि सुमारु वर्षदिंदे आकाशदिंद मेट्रॉयिड बंदु बिद्दितु। अदन्न अवरु वैब्रेनियम अंत करीता इद्दरु। आ मेट्रॉयिड अल्लि वैब्रेनियम अन्नु हार्ट शेप न गिडमूलिके इरुत्ते। अदन्न आ प्रजाति ओब्ब व्यक्ति सेविस्ताने। ಅದರ ನಂತರ ಅವನಿಗೆ ಸೂಪರ್ ಹ್ಯೂಮನ್ ಪವರ್ ಬರುತ್ತೆ. ಅವನೇ ಆ ಪ್ರದೇಶದ ರಾಜ ಆಗಿರ್ತಾನೆ. ಅವನ ಹೆಸರು ಇರುತ್ತೆ ತಜಾಕ. ಅವನು ಆಗಿದ್ದ ಬ್ಲ್ಯಾಕ್ ಪ್ಯಾಂಥರ್. ಅವನಲ್ಲಿ ಬ್ಲ್ಯಾಕ್ ಪ್ಯಾಂಥರ್ನ ಶಕ್ತಿ ಬಂದಿರುತ್ತೆ. ಅಲ್ಲಿನ ಜನರು ಆ ವೈಬ್ರೇನಿಯಂ ಯೂಸ್ ಮಾಡಿ ಒಂದು ಹೈ ಟೆಕ್ನಾಲಜಿ ಸಿಟಿನ ಡೆವಲಪ್ ಮಾಡ್ತಾರೆ. ಕಿಂಗ್ ತಜಾಕಗೆ ನೊಜೋಬು ಅನ್ನೋ ಬ್ರದರ್ ಇರ್ತಾನೆ. ಅವನು ಕ್ಯಾಲಿಫೋರ್ನಿಯಾದ ಒಕ್ಲ್ಯಾಂಡ್ಲಿ ಇರ್ತಾನೆ. ಅವನು ವಕಾಂಡಾ ದೇಶದಿಂದ ವೈಬ್ರೇನಿಯಂನ ಕದ್ದು ಬೇರೆಯವರಿಗೆ ಸೇಲ್ ಮಾಡ್ತಾ ಇರ್ತಾನೆ. ಅವನ ಮಾನಿಟರ್ ಮಾಡೋಕ್ಕೆ ತಜಾಕ ಜೂರಿ ಅನ್ನೋನ ಕಳಿಸಿರ್ತಾನೆ. ವಿಷಯ ಕನ್ಫರ್ಮ್ ಆದಮೇಲೆ ಅಲ್ಲಿ ತಜಾಕ ಬರ್ತಾನೆ. ಅವನಿಗೆ ಗೊತ್ತಾಗುತ್ತೆ ನಚುಕು ಉಲಿಸಿಸ್ ಕ್ಲೌಗೆ ವೈಬ್ರೇನಿಯಂನ ಸೇಲ್ ಮಾಡ್ತಾ ಇದ್ದಾನೆ ಅಂತ. ಇಲ್ಲಿ ಸೀನ್ ಕಟ್ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಆಮೇಲೆ ಸೀನ್ ಶಿಫ್ಟ್ ಆಗುತ್ತೆ ಪ್ರೆಸೆಂಟ್ ಟೈಮ್ಗೆ. ಈಗ ಕ್ಯಾಪ್ಟನ್ ಅಮೇರಿಕಾ ಸಿವಿಲ್ ವಾರ್ ನಂತರದ ಸಮಯ. ಸಿವಿಲ್ ವಾರ್ಲಿ ಕಿಂಗ್ ತಜಾಕನ ಲೀಮೋ ಸಾಯಿಸಿರ್ತಾನೆ. ಅದರ ನಂತರ ಈಗ ತಜಾಕನ ಮಗ ತಜಾಲ ಕಿಂಗ್ ಆಗೋನಿದ್ದ. ಅವನ ಹತ್ರ ಡೋರೋ ಮಿಲಾಜ ಅನ್ನೋ ಆರ್ಮಿನೂ ಇತ್ತು. ಅದರ ಹೆಡ್ ಒಕಾಯ ಆಗಿರ್ತಾಳೆ. ಒಂದ್ಸಲ ತಜಾಲ ಅವನ ಆರ್ಮಿ ಜೊತೆ ಒಂದು ಸೀಕ್ರೆಟ್ ಮಿಷನ್ಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ನಕಿಯಾ ಅನ್ನೋ ಹುಡುಗಿನ ಸೇವ್ ಮಾಡಬೇಕಾಗಿರುತ್ತೆ. ಅವನು ಅವಳನ್ನು ತುಂಬ ಇಷ್ಟಪಡ್ತಾ ಇರ್ತಾನೆ. ಅವನು ಅಲ್ಲಿ ಇರೋರ ಜೊತೆ ಫೈಟ್ ಮಾಡಿ ಅವಳನ್ನು ಮತ್ತು ಅವಳ ಜೊತೆ ಇರೋರನ್ನು ಕಾಪಾಡ್ತಾನೆ. ಅವನು ನಕಿಯಾನ ಮಾರನೇ ದಿನ ಅವನ ದೇಶದಲ್ಲಿ ನಡೆಯೋ ಅವನ ರಾಜ್ಯಾಭಿಷೇಕಕ್ಕೆ ಇನ್ವೈಟ್ ಮಾಡ್ತಾನೆ. ಆಮೇಲೆ ಅವನು ವಕಾಂಡಾಗೆ ಹೊರಡ್ತಾನೆ. ಅಲ್ಲಿ ನಾವು ವಕಾಂಡಾ ದೇಶ ನೋಡ್ತೇವೆ. ಅದು ತುಂಬ ಡೆವಲಪ್ ಆಗಿರುತ್ತೆ, ಅದೃಶ್ಯವಾಗಿ ಕೂಡ ಇರುತ್ತೆ. ಅಲ್ಲಿ ತಜಾಕ ಅವನ ಅಮ್ಮ ರೊಮಾಂಡಾ ಮತ್ತು ಸಿಸ್ಟರ್ ಶೂರಿನ ಮೀಟ್ ಆಗ್ತಾನೆ. ಶೂರಿ ಹೊಸ ಹೊಸ ಎಕ್ಸ್ಪರಿಮೆಂಟ್ ಮಾಡ್ತಾ ಇರ್ತಾಳೆ. ಆಮೇಲೆ ರಾಜ್ಯಾಭಿಷೇಕ ಸ್ಟಾರ್ಟ್ ಆಗುತ್ತೆ. ಆದರೆ ಅದರ ಮೊದಲು ತಜಾಕಗೆ ಬ್ಲ್ಯಾಕ್ ಪ್ಯಾಂಥರ್ ಅಂತ ಪ್ರೂವ್ ಮಾಡೋಕ್ಕೆ ಬೇರೆ ಪಂಗಡದ ವ್ಯಕ್ತಿಯನ್ನು ಸೋಲಿಸ್ಬೇಕಾಗಿರುತ್ತೆ. ತಜಾಕ ಬೇರೆ ಪಂಗಡದ ಬಬಾಕು ಜೊತೆ ಫೈಟ್ ಮಾಡ್ತಾನೆ ಮತ್ತು ಅವನನ್ನು ಸೋಲಿಸ್ತಾನೆ ಮತ್ತು ಕಿಂಗ್ ಆಗ್ತಾನೆ. ಅವನಿಗೆ ವೈಬ್ರೇನ್ ಅಂಶದ ಗಿಡಮೂಲಿಕೆ ಕೊಡ್ತಾರೆ. ಇದರಿಂದ ಅವನಿಗೆ ಬ್ಲ್ಯಾಕ್ ಪ್ಯಾಂಥರ್ನ ಪವರ್ ಬರುತ್ತೆ. ಅವರ ಸಂಪ್ರದಾಯದಂತೆ ತಜಾಲ ಅವನ ಸತ್ತೋಗಿರೋ ತಂದೆನ ಮೀಟ್ ಆಗ್ತಾನೆ. ಅವನ ತಂದೆ ಹೇಳ್ತಾನೆ, ನೀನು ಮುಗ್ಧ ಇದ್ದೀಯಾ, ಇದು ರಾಜ ಆಗೋಕ್ಕೆ ತುಂಬ ಕಷ್ಟ ಅಂತಾನೆ. ಇಲ್ಲಿ ಲಂಡನ್ ಮ್ಯೂಸಿಯಮ್ಲಿ ಉದಿಸಿಸ್ ಕ್ಲೌ ಮತ್ತು ಎರಿಕ್ ಸ್ಟೀವನ್ ವಕಾಂಡಾ ದೇಶದ ಹಳೆಯ ಆರ್ಟಿಫಿಷಿಯಲ್ನ ಕದೀತಾರೆ. ಅದು ವೈಬ್ರೇನಿಯಂದಿಂದ ಆಗಿರುತ್ತೆ. ಅದನ್ನು ಉಲಿಸಿಸ್ ಸೌತ್ ಕೊರಿಯಾದ ಬುಸ್ಸೆನ್ನಲ್ಲಿ CIA ಏಜೆಂಟ್ ರಾಸ್ಗೆ ಸೇಲ್ ಮಾಡಬೇಕು ಅಂತ ಇರ್ತಾನೆ. ಈ ವಿಷಯ ತಜಾಕಗೆ ಗೊತ್ತಾಗತ್ತೆ. ತಜಾಕ ಒಕಾಯೋ ಅವಳ ಲವರ್ ಒಕಾಬಿ ಮತ್ತು ಅವರ ಮಂತ್ರಿಗಳು ಸೇರಿ ಅದನ್ನು ತರೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಆಮೇಲೆ ತಜಾಲಾಗೆ ಅವನ ಸಿಸ್ಟರ್ ಶೂರಿ ಒಂದು ಹೊಸ ಬ್ಲ್ಯಾಕ್ ಪ್ಯಾಂಥರ್ ಸೂಟ್ನ ಕೊಡ್ತಾಳೆ. ತಜಾಲ ಅವನ ಗರ್ಲ್ ಫ್ರೆಂಡ್ ನಕಿಯಾ ಮತ್ತು ಒಕಾಯೋ ಜೊತೆ ಆರ್ಟಿಫ್ಯಾಕ್ಟ್ ಸೇಲ್ ಮಾಡೋ ಪ್ಲೇಸ್ಗೆ ಹೊರಡ್ತಾನೆ. ಅಲ್ಲಿ ತಜಾಕ ರಾಸ್ನ ಮೀಟ್ ಆಗ್ತಾನೆ. ಸಿವಿಲ್ ವಾರ್ಲಿ ಲೀಮೋಗೆ ಹಿಡಿದು ಕೊಡೋಕ್ಕೆ ತಜಾಕ ರಾಸ್ನ ಹೆಲ್ಪ್ ಮಾಡಿರ್ತಾನೆ. ಆಮೇಲೆ ಅಲ್ಲಿ ಉಲಿಸಿಸ್ ಕ್ಲೌಸ್ ರಾಸ್ಗೆ ಆರ್ಟಿಫ್ಯಾಕ್ಟ್ನ ಸೇಲ್ ಮಾಡೋಕ್ಕೆ ಬರ್ತಾನೆ. ಇದೇ ಹೊತ್ತಲ್ಲಿ ತಜಾಕ ಮತ್ತು ಅವನ ಟೀಮ್ ಉಲಿಸಿಸ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಉಲಿಸಿಸ್ ಅವನ ವೈಬ್ರೇನಿಯಂ ಕೈಯಿಂದ ಅಟ್ಯಾಕ್ ಮಾಡಿ ಓಡಿ ಹೋಗ್ತಾನೆ. ಅವನ ನಾರ್ಮಲ್ ಕೈನ ಈ ಮೊದಲು ಅಲ್ಟ್ರಾನ್ ಡಿಸ್ಟ್ರಾಯ್ ಮಾಡಿರ್ತಾನೆ. ಆಮೇಲೆ ತಜಾಲ ಬ್ಲ್ಯಾಕ್ ಪ್ಯಾಂಥರ್ ಸೂಟ್ ಹಾಕಿ ಅವನ ಹಿಂದೆ ಹೋಗ್ತಾನೆ ಮತ್ತು ಅವನನ್ನು ಹಿಡಿದು ತರ್ತಾನೆ. ಅದಾದಮೇಲೆ ಏಜೆಂಟ್ ರಾಸ್ ಅವನ ವಿಚಾರಣೆ ಮಾಡ್ತಾನೆ. ಅದು ಉದಿಸಿಸ್ ಹೇಳ್ತಾನೆ ವೈಬ್ರೇನಿಯಂನ ಭಂಡಾರ ತಜಾಕ ಹತ್ರ ಇದೆ ಅಂತ. ಅದೇ ಹೊತ್ತಲ್ಲಿ ಅಲ್ಲಿ ಒಂದು ಬ್ಲಾಸ್ಟ್ ಆಗುತ್ತೆ. ಅದನ್ನು ಎರಿಕ್ ಮಾಡಿರ್ತಾನೆ. ಅವನು ಉಲಿಸಿಸ್ನ ಗಾಡೀಲಿ ಹಾಕಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಅವನ ಹಿಡಿಯೋಕ್ಕೆ ತಜಾಲ ಹೋಗ್ತಾನೆ. ಅಲ್ಲಿ ಅವನು ಎರಿಕ್ ಕುತ್ತಿಗೆಯಲ್ಲಿ ಅವನ ಅಜ್ಜನ ರಿಂಗ್ನ ನೋಡಿ ಶಾಕ್ ಆಗ್ತಾನೆ. ಇಲ್ಲಿ ನಕಿಯಾನ ಉಲಿಸಿಸ್ ಟೀಮ್ದಿಂದ ಸೇವ್ ಮಾಡೋಕ್ಕೆ ಹೋಗಿ ರಾಸ್ಗೆ ಗುಂಡು ತಾಗುತ್ತೆ. ಸೊ ತಜಾಲ ಅವನನ್ನು ಸರಿ ಮಾಡೋಕ್ಕೆ ವಕಾಂಡಾ ದೇಶಕ್ಕೆ ಕರ್ಕೊಂಡು ಹೋಗ್ತಾನೆ.
ಅಲ್ಲಿ ಸೂರ್ಯ ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾಳೆ. ತಜಲಾ ರಿಂಗ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಜೂರಿ ಹತ್ರ ಹೋಗ್ತಾನೆ. ಈಗ ಮೂವಿ ಪ್ಲಾಟ್ ರಿವೀಲ್ ಆಗುತ್ತೆ. ಅವನು ಹೇಳ್ತಾನೆ, ನಿನ್ನ ಚಿಕ್ಕಪ್ಪ ನಜೂಬು ವಕಾಂಡ ದೇಶದಿಂದ ವೈಬ್ರೇನಿಯಮ್ನ ಸೇಲ್ ಮಾಡ್ತಾ ಇದ್ದ. ಇದು ಗೊತ್ತಾದಮೇಲೆ ನಿನ್ನಪ್ಪ ಅವನನ್ನು ಮಾನಿಟರ್ ಮಾಡೋಕ್ಕೆ ನನಗೆ ಕಳಿಸಿದ್ದ. ಅವನು ಸೇಲ್ ಮಾಡಿದ್ದು ಕನ್ಫರ್ಮ್ ಆದಮೇಲೆ ನಿನ್ನ ಅಪ್ಪ ಅವನನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದ. ಆದರೆ ನಜೋಬು ನನಗೆ ಸಾಯಿಸೋಕ್ಕೆ ನೋಡ್ದ. ಆವಾಗ ನಿನ್ನ ಅಪ್ಪ ಅವನನ್ನು ಸಾಯಿಸ್ದ. ನೀನೀಗ ನೋಡಿರೋ ವ್ಯಕ್ತಿ ನಿನ್ನ ಚಿಕ್ಕಪ್ಪ ನಮಗ ಅಂತಾನೆ. ಇದನ್ನು ಕೇಳಿ ತಜಕಗೆ ಅವನ ಅಪ್ಪನ ಮೇಲೆ ಸಿಟ್ಟು ಬರುತ್ತೆ. ಯಾಕಂದರೆ ನಜೋಬನ್ನ ಸಾಯಿಸಿ ಅವನ ಮಗ ಎರಿಕ್ನ ಅನಾಥ ಮಾಡ್ದ ಅಂತ. ಆಮೇಲೆ ಎರಿಕ್ ಬೆಳೆದು ದೊಡ್ಡ ಆಗ್ತಾನೆ. ಆಮೇಲೆ ಗ್ರ್ಯಾಜುಯೇಟ್ ಮಾಡಿ ಸೀಲ್ಗೆ ಜಾಯ್ನ್ ಆಗ್ತಾನೆ. ಅದಾದಮೇಲೆ ಅವನು ಅಫ್ಘಾನಿಸ್ತಾನಿಗೆ ಹೋಗ್ತಾನೆ. ಆಮೇಲೆ ಅವನು ಜನರನ್ನ ಸಾಯಿಸಿ ಕಿಲ್ಮಾಂಗರ್ ಅನ್ನೋ ಹೆಸರು ಪಡ್ಕೊಳ್ತಾನೆ. ಆಮೇಲೆ ಅವನು ಅಂಡರ್ ಕವರ್ ಏಜೆಂಟ್ ಆಗಿ ಸುಲಿಗೆ ಮಾಡ್ತಾ ಇರ್ತಾನೆ. ಏಜೆಂಟ್ ರಾಸ್ನ ಗಾಯ ವಕಾಂಡಾ ಟೆಕ್ನಾಲಜಿಯಿಂದ ಸರಿಯಾಗುತ್ತೆ. ಇಲ್ಲಿ ಎರಿಕ್ ಅವನ ಗರ್ಲ್ಫ್ರೆಂಡ್ ಮತ್ತು ಉಲಿಸಿಸ್ನ ಸಾಯಿಸ್ತಾನೆ. ಯಾಕಂದರೆ ಉಲಿಸಿಸ್ನ ಬಾಡಿ ಇಟ್ಕೊಂಡು ವಕಾಂಡಾಗೆ ಎಂಟರ್ ಆಗೋಣ ಅಂತ. ಅವನು ಉಲಿಸಿಸ್ ಡೆಡ್ ಬಾಡಿ ಜೊತೆ ವಕಾಂಡಾಗೆ ಬರ್ತಾನೆ. ಅಲ್ಲಿ ವಕಾಬಿಗೆ ಹೇಳ್ತಾನೆ, ನಾನು ವಕಾಂಡದ ಆರ್ಟಿಫ್ಯಾಕ್ಟ್ ತಂದಿದ್ದೇನೆ ಅಂತ. ಆಮೇಲೆ ಎರಿಕ್ನ ತಜಾಕ ಮುಂದೆ ತರ್ತಾರೆ. ಅಲ್ಲಿ ಎರಿಕ್ ತಾನು ನಜೊಬ್ಬನ ಮಗ, ನನ್ನ ತಂದೆನ ತಜಾಕ ಸಾಯಿಸ್ದ ಅಂತ ಹೇಳಿ ಆ ಉಂಗುರನ ತೋರಿಸ್ತಾನೆ. ಅಂದರೆ ಅವನು ವಕಾಂಡಾಗೆ ಎಂಟರ್ ಆಗುವಾಗ ವಕಾಬಿಗೆ ತಾನು ಯಾರು ಅಂತ ಹೇಳಿರ್ತಾನೆ. ಈಗ ವಜಾಬಿ ಎರಿಕ್ನ ಸಪೋರ್ಟ್ ಮಾಡ್ತಾನೆ. ಆಮೇಲೆ ಎರಿಕ್ನ ರಾಜ್ಯಾಭಿಷೇಕ ಸ್ಟಾರ್ಟ್ ಆಗುತ್ತೆ. ಆದರೆ ರಾಜ ಆಗೋ ಮೊದಲು ಅವರ ಸಂಪ್ರದಾಯದಂತೆ ಅವನಿಗೆ ತಜಾಕ ಜೊತೆ ಫೈಟ್ ಮಾಡಬೇಕಾಗತ್ತೆ. ಈ ಟೈಮಲ್ಲಿ ತಜಾಕನ ಬ್ಲ್ಯಾಕ್ ಪಾಂಥರ್ ಪವರ್ನ ತೆಗೆಯಲಾಗತ್ತೆ. ಯಾಕಂದರೆ ಎರಿಕ್ ನಾರ್ಮಲ್ ವ್ಯಕ್ತಿ ಆಗಿರ್ತಾನೆ. ಆಮೇಲೆ ಎರಿಕ್ ಫೈಟ್ ಮಾಡಿ ತಜಾಕನ ಸೋಲಿಸ್ತಾನೆ ಮತ್ತು ಅವನನ್ನು ಜಲಪಾತದ ಕೆಳಗೆ ಹೋಗಿತಾನೆ. ಆಮೇಲೆ ಅವನ ರಾಜ್ಯಾಭಿಷೇಕ ನಡೆಯುತ್ತೆ. ಅವನು ವೈಬ್ರೇನಿಯಮ್ ಅಂಶ ಇರೋ ಗಿಡಮೂಲಿಕೆನ ಸೇವಿಸ್ತಾನೆ. ಆದರೆ ಅಲ್ಲಿರೋ ಎಲ್ಲ ವೈಬ್ರೇನಿಯಮ್ ಅಂಶದ ಗಿಡಮೂಲಿಕೆಯನ್ನು ಡಿಸ್ಟ್ರಾಯ್ ಮಾಡ್ತಾನೆ. ಯಾಕಂದರೆ ಮುಂದೆ ಯಾರಿಗೂ ಆ ಗಿಡಮೂಲಿಕೆ ತಿಂದು ಬ್ಲ್ಯಾಕ್ ಪ್ಯಾಂಥರ್ ಪವರ್ ಬರದೇ ಇರಲಿ ಅಂತ, ಮತ್ತು ತಾನಷ್ಟೇ ರಾಜ ಆಗಿರಲಿ ಅಂತ. ಇದೇ ಹೊತ್ತಲ್ಲಿ ನಕಿಯಾ ಬಂದು ಒಂದು ಗಿಡಮೂಲಿಕೆಯನ್ನು ತಗೊಂಡು ಅಲ್ಲಿಂದ ಹೊರಡ್ತಾಳೆ. ಆಮೇಲೆ ತಜಾಲ ಅವನ ಅಮ್ಮ ಸಿಸ್ಟರ್ ರಾಸ್ ಮತ್ತು ನಕಿಯ ರಾಜ್ಯ ಬಿಟ್ಟು ಮಕುಬಾ ಇರೋ ಕಡೆ ಬರ್ತಾರೆ. ಯಾಕಂದರೆ ಕಿಲ್ ಮಾಂಗರ್ನ ರಾಜಸಿಂಹಾಸನದಿಂದ ಇಳಿಸೋಕೆ, ಅದಕ್ಕೋಸ್ಕರ ನಕಿಯ ಆ ಗಿಡಮೂಲಿಕೆ ಕೊಡ್ತೇನೆ ಅಂತಾಳೆ. ಇದರಿಂದ ಮಕುಬಾಗೆ ಬ್ಲ್ಯಾಕ್ ಪ್ಯಾಂಥರ್ ಪವರ್ ಬಂದು ಅವನು ಎರಿಕ್ ಜೊತೆ ಫೈಟ್ ಮಾಡಿ ಅವನನ್ನು ಸೋಲಿಸ್ಲಿ ಅಂತ. ಆವಾಗ ಮಕುಬಾ ಹೇಳ್ತಾನೆ, ತಚಾಲ ಇನ್ನೂ ಬದುಕಿದ್ದಾನೆ ಅಂತ. ಅಂದರೆ ತಚಾಲ ಮೇಲಿಂದ ಕೆಳಗೆ ಬಿದ್ದಾಗ ಮಕುಬಾ ಟೀಮ್ಗೆ ಅವನು ಸಿಕ್ಕಿರ್ತಾನೆ. ಆಮೇಲೆ ತಚಾಲ ಅಮ್ಮ ಆ ಗಿಡಮೂಲಿಕೆಯನ್ನು ತಚಾಲಾಗೆ ಕುಡಿಸ್ತಾಳೆ. ಅವನಿಗೆ ಬ್ಲ್ಯಾಕ್ ಪ್ಯಾಂಥರ್ ಪವರ್ ವಾಪಸ್ ಬರುತ್ತೆ. ಆಮೇಲೆ ತಚಾಲಾಗೆ ಪ್ರಜ್ಞೆ ಬರುತ್ತೆ. ಅವನು ಮಕುಬಾಗೆ ಎರಿಕ್ ಮತ್ತು ಅವನ ಆರ್ಮಿ ಜೊತೆ ಫೈಟ್ ಮಾಡೋಕ್ಕೆ ಆರ್ಮಿ ಕೊಟ್ಟು ಹೆಲ್ಪ್ ಮಾಡೋಕ್ಕೆ ಹೇಳ್ತಾನೆ. ಇಲ್ಲಿ ಎರಿಕ್ ರಾಜ ಆಗಿದ್ದ. ಈಗ ಅವನು ವೈಬ್ರೇನಿಯಮ್ನ ಜಗತ್ತಿಗೆ ಸೇಲ್ ಮಾಡಿ ತುಂಬ ದುಡ್ಡು ಮಾಡಬೇಕು ಅಂತ ಇದ್ದ. ಸೊ ಅವನು ವೈಬ್ರೇನಿಯಮ್ನ ಶಿಪ್ಲಿ ಹಾಕಿ ಕಳಿಸ್ತಾನೆ. ಆದರೆ ಅದೇ ಹೊತ್ತಲ್ಲಿ ಅಲ್ಲಿ ತಚಾಲ ಮತ್ತು ಅವನ ಟೀಮ್ ಬರುತ್ತೆ. ರಾಸ್ ವೈಬ್ರೇನಿಯಮ್ ಇರೋ ಶಿಪ್ನ ಡಿಸ್ಟ್ರಾಯ್ ಮಾಡ್ತಾನೆ. ಆಮೇಲೆ ಮಕುಬಾ ಆರ್ಮಿ ಕೂಡ ಬಂದು ಎರಿಕ್ ಆರ್ಮಿ ಜೊತೆ ಫೈಟ್ ಮಾಡುತ್ತೆ. ಎರಿಕ್ ಜೊತೆ ತಚಾಲ ಫೈಟ್ ಮಾಡ್ತಾನೆ ಮತ್ತು ಅವನ ಬುದ್ಧಿವಂತಿಕೆ ಮತ್ತು ಶಕ್ತಿಯಿಂದ ಅವನನ್ನು ಸಾಯಿಸ್ತಾನೆ. ಎರಿಕ್ನ ಸಪೋರ್ಟ್ ಮಾಡ್ತಿದ್ದ ಆರ್ಮಿ ಕೂಡ ಸೋತು ಹೋಗುತ್ತೆ. ಆಮೇಲೆ ತಜಾಲ ಪುನಃ ರಾಜ ಆಗ್ತಾನೆ. ಅವನು ಸಿಟೀಲಿ ವಕಾಂಡಾದ ಇಂಟರ್ನ್ಯಾಷನಲ್ ಸೆಂಟರ್ ಮಾಡ್ತಾನೆ. ಇದು ಈ ಮೊದಲು ತಜಾಲ ನಜೊಬ್ಬನ ಸಾಯಿಸಿದ ಪ್ಲೇಸೇ ಆಗಿರುತ್ತೆ. ಆಮೇಲೆ ಅವನು ಜಗತ್ತಿಗೆ ವಕಾಂಡಾ ವೈಬ್ರೇನಿಯಮ್ ಬಗ್ಗೆ ಹೇಳ್ತಾನೆ. ಹೀಗೆ ಈ ಮೂವಿ ಎಂಡ್ ಆಗುತ್ತೆ. ಫ್ರೆಂಡ್ಸ್, ಇದ್ದಿತ್ತು ಮೂವಿ ಬ್ಲ್ಯಾಕ್ ಪ್ಯಾಂಥರ್. ನೆಕ್ಸ್ಟ್ ಮೂವಿ ಥಾರ್ ದ ರ್ಯಾಗ್ನಾರೊಕ್. ನಾನು ಅದೇ ಮೂವಿ ಸಿಗ್ತೀನಿ ಅಲ್ಲಿವರೆಗೆ. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.